ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿ ಅನೂಸ. ಇವತ್ತಿನ ಲಾಗ್ಗೆ ನಿಮ್ಮೆಲ್ರಿಗೂ ವೆಲ್ಕಮ್. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಲಾಗ್ ಜೊತೆಗೆ ಬಂದಿದ್ದೀನಿ. ಆ್ಯಂಡ್ ತುಂಬ ದಿನ ಆದಮೇಲೆ ಮತ್ತೆ ಲಾಗ್ ಮಾಡ್ತಾಯಿದ್ದೀನಿ. ನನಗೆ ಅರ್ಥ ಆಗ್ತಾಯಿದೆ, ಎಷ್ಟೊಂದು ಜನ ಕೇಳ್ತಾ ಇರ್ತೀರಾ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಸಿಕ್ಕಾಗ ಯಾಕೆ ಲಾಗ್ ಮಾಡ್ತಾಯಿಲ್ಲ, ಯಾಕೆ ಅವಾಗವಾಗ ಗ್ಯಾಪ್ ತಗೋತೀರಾ, ಬ್ರೇಕ್ ತಗೋತೀರಾ ಅಂತೆಲ್ಲ ಕೇಳ್ತಾ ಇರ್ತೀರಾ. ಯಾಕಂದರೆ ಸಿಕ್ಕಾಬಟ್ಟೆ ಹೆಕ್ಟಿಕ್ ಸ್ಕೆಡ್ಯೂಲ್ ಆಗಿಬಿಡಿದೆ. ಹೆಂಗಂದರೆ ಬೆಳಗ್ಗೆ 6:30 ಇದ್ದರೆ ನಾನು ಸಂಜೆ 8:30 ತನಕ ನಂಗೆ ಬರೀ ಕೆಲಸನೇ ಆಗುತ್ತೆ. ಬೆಳಗ್ಗೆ ಎದ್ದಮೇಲೆ ಪಾಪು ಸ್ಕೂಲು ಸಹ ಕರೆಂಟ್ಲಿ ಅವಳಿಗೆ ಹಾಲಿಡೇಸ್ ಇದೆ ಇವಾಗ, ಸಮ್ಮರ್ ವೆಕೇಷನ್ಸು. ಬಟ್ ಮುಂಚೆ ಬೆಳಿಗ್ಗೆ ಎದ್ದರೆ ಅವಳು ಸ್ಕೂಲಿಗೆ ಕಳಿಸು, ಟಿಫನ್ ರೆಡಿ ಮಾಡು, ಮತ್ತು ಲಂಚ್ ರೆಡಿ ಮಾಡು, ಮತ್ತು ಸಲೂನ್ಗೆ ಹೋಗು. ನಿಮ್ಮೆಲ್ರಿಗೂ ಗೊತ್ತು, ಸಲೂನಲ್ಲಿ ನಾನು ಯಾರು ಬೇರೆ ಸರ್ವೆಂಟ್ಸ್ ಆಗಿರ್ಬೋದು ಅಥವಾ ನನಗೆ ಅಸಿಸ್ಟೆಂಟ್ ಅಂತ ನಾನು ಯಾರನ್ನೂ ಇಟ್ಕೊಂಡಿಲ್ಲ. ಒಂದು ಸ್ವಲ್ಪ ದಿನ ಪಿಕಪ್ ಆಗೋ ತನಕ ಅಥವಾ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಕಾಣಿಸೋ ತನಕ ನಾನೇ ಮಾಡೋಣ, ನಾನೇ ನನ್ನ ಕೈಯಲ್ಲಿ ಸರ್ವಿಸ್ ಕೊಡೋಣ ಅಂತ ಹೇಳಿಬಿಟ್ಟು ನಾನು ಯಾರನ್ನೂ ಕೂಡ ನಾನು ಅಪಾಯಿಂಟ್ ಮಾಡ್ಕೊಂಡಿಲ್ಲ ಅಥವಾ ಯಾರನ್ನೂ ಕೂಡ ನಾನು ಸರ್ವಿಸ್ಗೆ ಅಂತ ಇಟ್ಕೊಂಡಿಲ್ಲ. ಅದಕ್ಕೋಸ್ಕರ ನನಗೆ ಟಯರ್ಡ್ ಅಂತ ಫೀಲ್ ಆಗುತ್ತೆ. ಸೊ ಬೆಳಿಗ್ಗೆ ಅವಳು ಸ್ಕೂಲ್ಗೆ ಹೋದ್ಮೇಲೆ ಮತ್ತೆ ನಾನು ಸಲೂನಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಆ್ಯಂಡ್ ಅದಾದಮೇಲೆ ಮನೆಗೆ ಬಂದು ಮನೇಲೂ ಅಡುಗೆ ಕೆಲಸ ಅಂತೆ, ಅವಳು ನೋಡ್ಕೊಳ್ಳೋದು ಇದೇ ಆಗಿಬಿಡುತ್ತೆ. ಆ್ಯಂಡ್ ನನಗೇನಂದರೆ ಬ್ಯಾಕ್ ಪೇಯ್ನ್ ಅದು ಇದು ರೆಸ್ಟ್ಲೆಸ್ ಅಂತ ಅನಿಸುತ್ತೆ ಸಮ್ಟೈಮ್ಸ್. ಒಂದೊಂದು ದಿನ ಫ್ರೀಯಾಗೇ ಇರ್ತೀನಿ ಆಬ್ವಿಯಸ್ಲಿ, ಬಟ್ ಒಂದೊಂದು ದಿನ ಸಿಕ್ಕಾಪಟ್ಟೆ ರೆಸ್ಟ್ಲೆಸ್ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಗ್ಯಾಪ್ ತೊಗೊಂಡೆ ಅಷ್ಟೇ. ಬಟ್ ಟ್ರೈ ಮಾಡ್ತೀನಿ ನಾನು ಕಂಟಿನ್ಯೂಸ್ ಆಗಿ ಮಾಡೋಕ್ಕೆ. ಆ್ಯಂಡ್ ಇವಾಗಂತೂ ಐ ಹೋಪ್ ಡೆಫಿನೆಟ್ಲಿ ನಿಮಗೆಲ್ಲರಿಗೂ ಕಂಟಿನ್ಯೂ ಆಗಿ ಏನು ಬರುತ್ತೆ ಲಾಗ್ಸು ಇದಾದಮೇಲೆ ನಿಮಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನನ್ನ ಕಸಿನ್ ಸಿಸ್ಟರ್ದು ಮದುವೆ, ನೀವೆಲ್ಲರೂ ಈ ನನ್ನ ಲಾಗ್ಸಲ್ಲಿ ನೋಡಿರ್ತೀರ. ಸೊ ಯಾ, ಮಂಡೆ ಬಂದು ಅವಳು ಎಂಗೇಜ್ಮೆಂಟ್ ಇದೆ, ಅದಕ್ಕೋಸ್ಕರ ಪ್ಯಾಂಪರಿಂಗ್ ಸೆಷನ್ಸ್ ನಡೀತಾ ಇದೆ. ಸೊ ಡೈರೆಕ್ಟ್ಲಿ ಸಲೂನಿಂದಲೇ, ಡೈರೆಕ್ಟ್ ಸಲೂನಿಂದಲೇ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಾನು, ನಮ್ಮಮ್ಮ, ಮತ್ತು ನನ್ನ ಕಸಿನ್, ಅದಾದಮೇಲೆ ನಮ್ಮ ಚಿಕ್ಕಮ್ಮ, ಸೊ 4 ಜನ ಸಲೂನಲ್ಲಿ ಇದ್ದೀವಿ. ಸೊ ಇವತ್ತು ಹೋಲ್ ಡೇ ಅಥವಾ ಫುಲ್ ಡೇ ನಮ್ಮ 4 ಜನದ ಸರ್ವಿಸ್ ಆಗುತ್ತೆ. 4 ಜನ ಅಂತ ಹೇಳೋದು ನನ್ನನ್ನು ಬಿಟ್ಟರೆ ಅವ್ರು 3 ಜನದ ಸರ್ವಿಸ್ಗಳು ನಡೆಯುತ್ತೆ ಇವಾಗ. ಸೊ ಬ್ರೈಡ್ಗೆ ಇವಾಗ ಥ್ರೆಡ್ನಿಂಗ್ನ ಮಾಡ್ತಾಯಿದ್ದೀನಿ, ನಾಟ್ ಬ್ರೈಡ್ ಟು ಬಿ ಇವಾಗ. ಆ್ಯಂಡ್ ಅದಾದಮೇಲೆ ಅವ್ರು ಸ್ವಲ್ಪ ಥ್ರೆಡ್ಡಿಂಗ್ ಇತ್ತು, ಅದೆಲ್ಲರಿಗೂ ಮುಗಿಸಿ ಅಮ್ಮನಿಗೆ ಚಿಕ್ಕಮ್ಮನಿಗೆಲ್ಲ ಥ್ರೆಡಿಂಗ್ ಎಲ್ಲ ಮಾಡಿ ಆದಮೇಲೆ ಆ ಫೇಷಿಯಲ್ಸ್ನ ಮಾಡ್ತಾಯಿದ್ದೀನಿ, ಹೈಡ್ರಾ ಫೇಷಿಯಲ್ಸ್. ಸೊ ನಿಮ್ಗೇನಾದರೂ ಹೈಡ್ರಾ ಫೇಷಿಯಲ್ದು ರಿಸಲ್ಟ್ಸ್ನ ನೋಡಬೇಕು ಅಂತಿದ್ರೆ ನಾನು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಅಥವಾ ಇನ್ಸ್ಟಾಗ್ರಾಮ್ ಐಡಿನ ನಾನು ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ನಿಮ್ಗೇನಾದ್ರೂ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೆ, ಸ್ಕಿನ್ ಇಶ್ಯೂಸ್ ಇದ್ದರೆ, ಪ್ರಾಬ್ಲಮ್ಯಾಟಿಕ್ ಸ್ಕಿನ್ ಏನಾದರೂ ಇದ್ದರೆ ಹೈಡ್ರಾ ಫೇಷಿಯಲ್ ಮೆಷಿನಲ್ಲಿ ನಿಮಗೆ ಆರಾಮಾಗಿ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಸೊ ಒಂದ್ಸಲ ಚೆಕ್ಔಟ್ ಮಾಡಿ ನನ್ನ ಪ್ರೊಫೈಲ್ನ, ನಿಮಗೆ ಐಡಿಯಾ ಬರುತ್ತೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಸೊ ಎಲ್ಲರಿಗೂ ಯಾಕೆ ಹೈಡ್ರಾ ಫೇಷಿಯಲ್ ಮಾಡ್ತಾಯಿದ್ದೀನಿ ಅಂದರೆ, ಏಜ್ ಆಗ್ತಾ ಆಗ್ತಾ ಸ್ಕಿನ್ ಪ್ರಾಬ್ಲಮ್ಸು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ನಮ್ಮ ಚಿಕ್ಕಮ್ಮಗೆ ಪೋಸ್ ಇದೆ, ಸಣ್ಣ ಸಣ್ಣದ ಪಿಗ್ಮೆಂಟೇಷನ್ ಇದೆ, ಆ್ಯಂಡ್ ಅಮ್ಮನಿಗಂತೂ ಹೈಪೋ ಪಿಗ್ಮೆಂಟೇಷನ್ ತುಂಬ ಅಂದರೆ ತುಂಬ ಇದೆ. ಅದಕ್ಕೋಸ್ಕರ ಹೈಡ್ರಾ ಫೇಷಿಯಲ್ನೇ ತೊಗೊಳ್ಳೋಣ. ಸೇಮ್ ಅದು ಇದು ಎರಡೂ ಅಷ್ಟೇ ಟೈಮ್ ಹಿಡಿಯುತ್ತೆ, ಅದಕ್ಕೋಸ್ಕರ ಅದನ್ನೇ ಮಾಡೋಣ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ನಾನು ಫೇಷಿಯಲ್ಸ್ ಮಾಡ್ತಾಯಿದ್ದೀನಿ, ಜೊತೆಗೆ ನನ್ನ ತಂಗಿ ಊಟ ತಿನ್ನಿಸ್ತಾ ಇದ್ದಾಳೆ ನನಗೆ, ತಗೋತೀನೋ ನೀನು ಆಮೇಲೆ ತಿನ್ನೋಕ್ಕಾಗಲ್ಲ, ಟೈಮ್ ಇರಲ್ಲ ಅಂತ ಹೇಳಿಬಿಟ್ಟು. ಸೊ ಏನಂದರೆ ಇವಾಗ ಒಂದು ಸ್ವಲ್ಪ ಬೇಜಾರಾಗುತ್ತೆ, ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಖುಷಿ ಕೂಡ ಆಗುತ್ತೆ. ಯಾಕಂದರೆ ನಮ್ಮ ಫ್ಯಾಮಿಲಿಯಲ್ಲಿ, ನಮ್ಮ ಜನ್ರೇಷನ್ದು ಇದೇ ಮೊದಲನೇ ಮದುವೆ, ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇರೋದು. ಸೊ ನಮ್ದು ಬಂದಲ್ಲ ಲವ್ ಮ್ಯಾರೇಜ್ ಅಲ್ವಾ, ಇವಳು ಒಂದು ಸ್ವಲ್ಪ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಏನೋ ಸ್ಕ್ರಿಪ್ಟೆಡ್ ಪ್ಲೇ ಥರ ಮಾಡ್ತಾರೆ ಅದು. ಇನ್ನು ತುಂಬ ತುಂಬ ಇವೆಂಟ್ಸ್ ಬರೋದೇ ಆಬ್ವಿಯಸ್ಲಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಅದಕ್ಕಿಂತ ಮುಂಚೆ ಯಾರೆಲ್ಲೇನು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಿಬಿಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆಯಿತಾ. ಬೇಜಾರು ಯಾಕೆ ಆಗ್ತದೆ ಅಂದರೆ, ಸೊ ನನಗೇನಾದರೂ ಲಾಂಗ್ ಅಥವಾ ತುಂಬ ದೂರ ಟ್ರಾವೆಲ್ ಮಾಡಬೇಕು ಅಂತ ಇದ್ದರೆ, ಅಥವಾ ನನಗೆ ಏನಾದರೂ ಎಮರ್ಜೆನ್ಸಿಗೆ ನಾನು ಒಬ್ಬಳೇ ಟ್ರಾವೆಲ್ ಮಾಡಬೇಕು ಅಂತ ಏನಾದರೂ ಇದ್ದರೆ, ಅಥವಾ ನನಗೆ ಸಣ್ಣ ಪುಟ್ಟ ಪರ್ಚೇಸಿಂಗ್ ಆಗಿರ್ಬೋದು ಅಥವಾ ಸಣ್ಣ ಪುಟ್ಟ ಎಲ್ಲರೂ ಇಲ್ಲೇ ಹೋಗಬೇಕು ಅಂತ ಇದ್ದರೆ, ನನ್ನ ತಕ್ಷಣ ಮೈಂಡ್ ಬರ್ತಿದ್ರೆ ನನ್ನ ಕಸಿನು. ಸೊ ಅವಳನ್ನ ಕರೆಯೋಣ, ಅವಳ ಜೊತೆ ಹೋಗೋಣ, ಅವಳನ್ನ ಕರ್ಕೊಂಡು ಹೋಗೋಣ ಅನ್ನೋ ಥರ. ಅವಳ ಕಸಿನ್ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಯಾರೂ ತಂಗಿ ಇಲ್ಲ, ಅಂದರೆ ಸ್ವಂತ ತಂಗಿ ಬೈ ಬ್ಲಡ್ ಅಂತಾರಲ್ಲ ಆ ಥರ. ಬಟ್ ಇವಳು ಸ್ವಂತ ತಂಗಿ ಥರಾನೇ. ಏನೇ ಇವೆಂಟ್ಸ್ ಆದ್ರೂ ನಾವೆಲ್ಲ ನಾವಿಬ್ಬರು ಯಾವಾಗಲೂ ಡಿಸೈಡ್ ಮಾಡ್ಕೊತಾ ಇರ್ತೀವಿ, ಬೇಗ ಆ ಥರ ಈ ಥರ ಹಂಗೆ ರೆಡಿ ಆಗೋಣ, ಹಿಂಗೆ ರೆಡಿ ಆಗೋಣ ಅಂತೆಲ್ಲ ಹೇಳಿಬಿಟ್ಟು, ಆ್ಯಂಡ್ ಎಲ್ಲೇ ಹೋದ್ರೂ ಜೊತೆಗೆ ಹೋಗ್ತಾಯಿದ್ದು. ಸೊ ಮುಂಚೆ ಎಲ್ಲ ಇಬ್ಬರು ನೋಡೋಕ್ಕೆ ಒಂದೇ ಥರ ಅನಿಸ್ತಾ ಇದ್ವಿ, ಸಿಮಿಲರ್ ಆಗಿ. ಎಷ್ಟೊಂದು ಜನ ನೀವು ಟ್ವಿನ್ಸ ಅಂತಲೂ ಕೇಳಿರೋದುಂಟು, ಬಟ್ ಇವಾಗ ಅವಳು ಸ್ವಲ್ಪ ದಪ್ಪ ಆಗಿದ್ದಾಳೆ, ಆ್ಯಂಡ್ ನಾನು ಹೆಂಗಿದ್ದೀನೋ ಹಾಗೆ ಇದ್ದೀನಿ ಇಲ್ಲಿ ತನಕ. ಹಂಗೆ ವೆಯ್ಟ್ ಅಥವಾ ಸೈಜ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಇವಾಗ ಸ್ವಲ್ಪ ಬೇಜಾರಾಗುತ್ತೆ, ಇನ್ಮೇಲೆ ಅವಳು ಕರೆದ ತಕ್ಷಣ ಸಿಗಲ್ಲ ಅಥವಾ ಬಾ ಅಂದಿದ ತಕ್ಷಣ ಅವಳು ಬರಲ್ಲ, ನನಗೆ ಅವಳು ನೋಡಬೇಕು ಅನ್ಸಿದ ತಕ್ಷಣ ನೋಡೋಕ್ಕೂ ಆಗಲ್ಲ, ಅಥವಾ ಜೊತೆಗೆ ಹೋಗಬೇಕು ಅಂತ ಅನಿಸಿದ್ರೆ ಜೊತೆಗೆ ಹೋಗೋಕ್ಕಾಗಲ್ಲ ಅಂತ ಒಂದು ಡಿಸಪಾಯಿಂಟ್ ಬಿಟ್ಟರೆ, ಎಲ್ಲರೂ ತುಂಬ ಎಕ್ಸೈಟೆಡ್ ಆಗಿದ್ದೀವಿ, ಎಲ್ಲರೂ ತುಂಬ ತುಂಬ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಜಾಸ್ತಿ ಖುಷಿಯಾಗಿದ್ದಾರೆ ಎಲ್ಲರೂ. ಮೊದಲನೇ ಮದುವೆ ಆಗಿರೋದ್ರಿಂದ ಎಲ್ರಿಗೂ ಒಂಥರ ಏನೋ
ಜಾಸ್ತಿ 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 ಎಲ್ಲರೂ ಪ್ರಿಪ್ರೇಷನ್ ಅಂತ ಮಾಡ್ಕೊತಾ ಇದ್ದಾರೆ, ಪ್ರಿಪೇರ್ ಆಗ್ತಾ ಇದ್ದಾರೆ ಎಲ್ಲರೂ, ಪ್ರಿಪ್ರೇಷನ್ಸ್ನ ಜಾಸ್ತಿ ಮಾಡ್ಕೊತಾ ಇದ್ದಾರೆ. ಸೊ ಇವಳಿಗೂ ಅಷ್ಟೇ ಐರಾ ಫೇಷಿಯಲ್ ಮಾಡ್ತಾ ಇದ್ದೀನಿ, ಬೇರೆ ಫೇಷಿಯಲ್ಸ್ನ ತೊಗೊಳೋದು ಬೇಡ, ಐರಾ ಫೇಷಿಯಲ್ನೇ ಮಾಡೋಣ ಅಂತ ಹೇಳ್ಬಿಟ್ಟು. ಇವಳು ಸ್ಕಿನ್ ಕ್ಲಿಯರ್ ಆಗಿದೆ, ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ಒಳಗಡೆ ಇರುವಂಥ ಗ್ಲೋನ ಇನ್ನೂ ಜಾಸ್ತಿ ಎನ್ಹಾನ್ಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಈ ಐರಾ ಫೇಷಿಯಲ್ನ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಡೀಟೇಲ್ಸ್ ಬೇಕಿದ್ರೆ ನನ್ನ ಇನ್ಸ್ಟಾ ಪ್ರೊಫೈಲ್ನ ಚೆಕ್ಔಟ್ ಮಾಡಿ ಗೊತ್ತಾಗುತ್ತೆ ನಿಮಗೆ ಏನಕ್ಕೆ ಫೇಸ್ ಕ್ಲಿಯರ್ ಇರೋರು ಈ ಫೇಷಿಯಲ್ನ ಮಾಡಿಸ್ಕೋಬೋದಾ ಇಲ್ವಾ, ಮಾಡಿಸ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿಬಿಟ್ಟು. ಸೊ ಅದಾದಮೇಲೆ ಇನ್ನೂ ತುಂಬ ಕೆಲಸಗಳಿದೆ, ನೈಲ್ ಆರ್ಟ್ನ ಮಾಡೋದಿದೆ ಅವಳಿಗೆ. ಸೊ ಅವಳ ಡ್ರೆಸ್ ಅಥವಾ ಸ್ಯಾರಿ ಕಲರ್ನ ಚೂಸ್ ಮಾಡಿಕೊಂಡು ನೈಲ್ ಆರ್ಟ್ನ ಮಾಡ್ತಾ ಇದ್ದೀನಿ. ಸೊ ನೋಡಿ ಹೆಂಗೆ ಮಾಡಿದ್ದೀನಿ ಅಂತ ಹೇಳಿ. ಅವಳ ಎರಡೂ ಸ್ಯಾರಿ ಕಲರ್ ಬಂದು ರೆಡ್ ಆ್ಯಂಡ್ ಗೋಲ್ಡ್ ಇದೆ. ಸೊ ಅದಕ್ಕೋಸ್ಕರ ರೆಡ್ ಆ್ಯಂಡ್ ಗೋಲ್ಡ್ ಕಲರ್ನ ಯೂಸ್ ಮಾಡಿ ಅವ್ರ ಇಂಚಿಲ್ಸ್ನೆಲ್ಲ ಹಾಕ್ಬಿಟ್ಟು ಈ ಥರ ನೈಲ್ ಆರ್ಟ್ ಮಾಡಿದ್ದೀನಿ. ಸೊ ನೈಲ್ ಆರ್ಟ್ ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇವಾಗ ನಾನು ಬ್ಯಾಂಗಲ್ ಸ್ಟೋರ್ಗೆ ಬಂದಿದ್ದೀವಿ, ನೆಕ್ಸ್ಟ್ ಡೇ ಇದು. ನಾನು ಮತ್ತು ನನ್ನ ಕಸಿನ್ ಇಬ್ಬರೂ ಸ್ವಲ್ಪ ಪರ್ಚೇಸಿಂಗ್ ಲಾಸ್ಟ್ ಮಿನಿಟ್ ಪರ್ಚೇಸ್ ಅಂತಾರಲ್ಲ ಅದಿತ್ತು, ಮೆಹೆಂದಿ ತೊಗೊಳ್ಳೋದು, ವೇಸ್ಟ್ ಬೆಲ್ಟ್ಸ್. ಸೊ ಒಂದು ಸ್ವಲ್ಪ ನನಗೆ ಬೇಕಿತ್ತು ವೇಸ್ಟ್ ಬೆಲ್ಟು, ಮತ್ತು ಬ್ಯಾಂಗಲ್ಸು, ಹೇರ್ ಕ್ಲಿಪ್ಸ್ ಅಂತೆ ಅದಂತೆ ಪರ್ಫ್ಯೂಮ್ಸ್ ಎಲ್ಲ ಸಣ್ಣ ಪುಟ್ಟದ್ದು ಬೇಕಾಗಿತ್ತು. ಅದಕ್ಕೋಸ್ಕರ ಅದನ್ನು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಇರುವಂಥ ಇಲ್ಲಿ ಚನ್ನಪಟ್ಟಣದಲ್ಲಿದೆ ಡಿ ಟಿ ರಮಾ ಸರ್ಕಲಲ್ಲಿ. ಸೊ ಅಲ್ಲಿರುವಂಥ ಒಂದು ಫ್ಯಾನ್ಸಿ ಸ್ಟೋರ್ಗೆ ಬಂದಿದ್ದೀವಿ, ಭವಾನಿ ಫ್ಯಾನ್ಸ್ ಸ್ಟೋರ್ ಅಂತ. ಆಲ್ಮೋಸ್ಟ್ ನಾನು ಏನೇ ಇದು ಬೇಕಿದ್ದು ಸಣ್ಣ ಪುಟ್ಟದ್ದು ಅಂದರೆ ಬ್ಯಾಂಗಲ್ಸ್ ಆಗಿರ್ಬೋದು, ಎಮರ್ಜೆನ್ಸಿಗೆ ಏನೇ ಬೇಕಿದ್ದು ನನಗೆ ಒಂದು ಫ್ಯಾನ್ಸಿ ಸ್ಟೋರ್ಗೆ ಬರೋದು. ಇವಾಗ ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದಾರೆ, 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿನ ಬೇರೆ ಕಡೆ ಅಂದರೆ ಪಕ್ಕದಲ್ಲೇ ಇನ್ನೊಂದು ಶಾಪ್ ಮಾಡಿಬಿಟ್ಟು ಇಟ್ಟಿದ್ದಾರೆ. ನಿಮ್ಗೆ ಎಲ್ಲ ಥರ ಐಟಮ್ಸ್ ಸಿಗುತ್ತೆ, ಬ್ಯಾಂಗಲ್ಸ್, ಸ್ಟಿಕ್ಕರ್ಸ್ ಆಗಿರ್ಬೋದು, ಏನೇನು ಬೇಕು ಹೆಣ್ಮಕ್ಳಿಗೆ ಅದೆಲ್ಲ ಈ ಒಂದು ಫ್ಯಾನ್ಸಿ ಸ್ಟೋರಲ್ಲೇ ಸಿಗುತ್ತೆ. ಸೊ ಪರ್ಚೇಸಿಂಗ್ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಮನೆಗೆ ಬಂದೆ. ಸೊ ನನ್ನ ತಂಗಿ ಕೂಡ ಹೊರಟ್ಲು, ನನ್ನ ಮತ್ತು ನನ್ನ ಕಸಿನ್ ಬಂದಿದ್ದ, ಅವನು ಸ್ವಲ್ಪ ಸಣ್ಣ ಪುಟ್ಟ ಪರ್ಚೇಸ್ ಇತ್ತು, ಅವನು ಬಟ್ಟೆ ತೊಗೊಳ್ಳೋದು, ಸ್ಲಿಪ್ಪರ್ ಅದಂತೆ ಇದಂತೆ ಅಂತ ಅದನ್ನೆಲ್ಲ ತೊಗೊಂಡು ಅವನು ಮತ್ತು ಅವಳಿಬ್ರು ಹೊರಟರು. ನಾನು ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಸ್ವಲ್ಪ ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ನಾನು ಇವಾಗ ರೋಸ್ ಮೇರಿ ಎಸೆನ್ಷಿಯಲ್ ವಾಟರ್ನ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಹೇರ್ ಫಾಲ್ ಜಾಸ್ತಿ ಆಗಿತ್ತು, ಬಿಸಿಲು ಅಲ್ವಾ, ಸಿಕ್ಕಾಪಟ್ಟೆ ಶೆಕೆ ಇದೆ, ಸ್ಕ್ಯಾಲ್ಪು ಸ್ವೆಟ್ ಆಗುತ್ತೆ. ಅದ್ರ ಜೊತೆಗೆ ನಾನು ಬೈಕಲ್ಲಿ ಸಲೂನ್ ಹತ್ರ ಹೋಗೋದ್ರಿಂದ ಒಂದು ಸ್ವಲ್ಪ ಡ್ಯಾಂಡ್ರಫ್ ಜೊತೆಗೆ ಸ್ವಲ್ಪ ಹೇರ್ ಫಾಲ್ ಕೂಡ ಆಗಿದೆ. ಅದಕ್ಕೋಸ್ಕರ ಅದು ಎಸೆನ್ಷಿಯಲ್ ಆಯಿಲ್, ಸಾರಿ, ರೋಸ್ಮೇರಿ ವಾಟರ್ ಹಾಕೋಣ ಅಂತೇಳಿ ಹಾಕ್ತಾ ಇದ್ದೀನಿ, ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗಂತೂ ಸಮ್ಮರ್ ಆಗಿರೋದ್ರಿಂದ ಎಷ್ಟು ಆಯಿಲ್ ಹಾಕಿದ್ರೂ ಅಷ್ಟೇ ಮತ್ತೆ ಮತ್ತೆ ಡ್ರೈ ಆಗ್ತಾ ಇರುತ್ತೆ, ಬಾಡಿ ಸಿಕ್ಕಾಪಟ್ಟೆ ಹೀಟ್ ಆಗಿರುತ್ತೆ. ಸೊ ಇವಾಗ ಅದನ್ನೆಲ್ಲ ಹಾಕ್ಕೊಂಡು ನಾನು ಇನ್ನು ಸ್ವಲ್ಪ ಪ್ಯಾಕಿಂಗ್ ಕೆಲಸಗಳಿದೆ, ಏನಂದರೆ ಬಟ್ಟೆ ಪ್ಯಾಕ್ ಮಾಡೋದು, ಮತ್ತು ನಾಳೆ ಅಲ್ಲ ಅಂದರೆ ಸ್ಕಿನ್ ಕೇರ್, ಹೇರ್ ಕೇರ್ ಏನೇನಿದೆ ಅದನ್ನೆಲ್ಲ. ಬಿಕಾಸ್ ನಾನು ನಾಳೆ ಸಂಡೇ ಹೊರಟ್ರೆ ಇನ್ನು ನಾವು ಬರೋದೇನೇ ವೆನ್ಸ್ಡೇ ಈವ್ನಿಂಗು, ಅದು ಎಂಗೇಜ್ಮೆಂಟ್ ಆದಮೇಲೆ ನೆಕ್ಸ್ಟ್ ಡೇ ಅಲ್ಲಾದ್ರೆ ನೆಕ್ಸ್ಟ್ ಡೇ ನಾವು ಅವ್ರ ಮನೆ ಕೂಡ ಊಟಕ್ಕೆ ಹೋಗ್ತೀವಿ. ಸೊ ನಮ್ಮ ಕಡೆ ಏನಂದರೆ ಫಸ್ಟು ಹುಡುಗಿ ಮನೆಗೆ ಊಟಕ್ಕೆ ಬರ್ತಾರೆ, ಅದಾದಮೇಲೆ ನಾವು ಅವ್ರ ಮನೆಗೆ ಊಟಕ್ಕೆ ಹೋಗಬೇಕು ಆ ಥರ. ಸೊ ಅದಕ್ಕೋಸ್ಕರ ನಾನು ಆಮೇಲೆ ವೆನ್ಸ್ಡೇ ತನಕ ಬರಲ್ಲ ಅಲ್ವಾ, ಅದಕ್ಕೋಸ್ಕರ ವೆನ್ಸ್ಡೇ ತನಕ ಏನೇನು ಬೇಕೋ ಅದನ್ನೆಲ್ಲ ತೊಗೊಳ್ತಾ ಇದ್ದೀನಿ. ಪಾಪುಗೆ ನನಗೆ ಇಲ್ಲ, ಪಾಪು ಸದ್ಯಕ್ಕೆ ಇವಾಗ ನಮ್ಮ ಮನೇಲಿಲ್ಲ, ನಮ್ಮಮ್ಮನ ಮನೇಲಿದ್ದಾಳೆ. ಅಲ್ಲಿ ಬಿಟ್ಟು ಬಂದೆ ಹಬ್ಬಕ್ಕೆ ಅಂತ ಹೋಗಿದ್ವಲ್ಲ ಯುಗಾದಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಬಿಟ್ಬಿಟ್ಟು ಬಂದೆ. ಸೊ ಇವಾಗ ನಾನು ಏನು ಥಿಂಗ್ಸ್ ಎಲ್ಲ ಅದನ್ನೆಲ್ಲ ಎತ್ತಿ ಇಟ್ಕೊತಾ ಇದ್ದೀನಿ, ನಾಳೆ ಬೆಳಿಗ್ಗೆ ಆ ಥಿಂಗ್ಸ್ನೆಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ನನ್ನ ಸ್ಯಾರಿ ಬಂದು ತುಂಬ ಸಿಂಪಲ್ ಅಂದರೆ ಸಿಂಪಲ್ನ ತೊಗೊಂಡಿದ್ದೀನಿ, ನನಗೆ ಪ್ಲ್ಯಾನ್ ಇರಲಿಲ್ಲ ಅಂದರೆ ಸಡನ್ನಾಗಿ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದ್ದು. ಸೊ ಸಿಂಪಲ್ಲಾಗಿ ಮುಂಚೆನೇ ತೊಗೊಂಡಿರೋವಂಥ ಸ್ಯಾರಿಗೆ ಇವಾಗ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಅಷ್ಟೇ. ಪಾಪುಗೆ ಇದೆಲ್ಲ ಸ್ಟಿಚ್ ಮಾಡಿದ್ದೀನಿ, ಕ್ರಾಪ್ ಟಾಪ್ ಮತ್ತು ಸ್ಕರ್ಟ್ ಟೈಪು ತುಂಬ ಚೆನ್ನಾಗಿ ಅಮ್ಮನ ಕೆಲಸ ಸ್ಟಿಚ್ ಮಾಡಿಸಿದ್ದೀನಿ. ನೋಡೋಣ ಹೆಂಗೆ ಕಾಣಿಸುತ್ತೆ ಏನು ಎತ್ತ ಅಂತ, ಸುಮ್ಮನೆ ಟ್ರಯಲ್ ಮಾಡೋಕ್ಕೋಸ್ಕರ ಒಂದ್ಸಲ ಹಾಕಿದ್ದೆ ಅಷ್ಟೇ ಅವಳಿಗೆ. ಬಟ್ ನಾಳಿದ್ದು ಹಾಕ್ತೀನಲ್ಲ ಆವಾಗ ನಿಮಗೆ ಗೊತ್ತಾಗುತ್ತೆ ಏನು ಯಾವ ಥರ ಕಾಣಿಸ್ತಿತ್ತು ಅದು ನಮ್ಮೆಲ್ಲ ಔಟ್ಫಿಟ್ಸ್ ಅಂತ ಹೇಳಿಬಿಟ್ಟು. ನಾನು ನಿಮ್ಗೆ ಇವಾಗ ತೋರಿಸ್ತೀನಿ ನಾನು ಯಾವ ಸೇರು ಸ್ಯಾರಿ ತೊಗೊಂಡಿದ್ದೀನಿ ಆ್ಯಂಡ್ ಅದ್ರ ಬ್ಲೌಸ್ ಹೆಂಗಿದೆ ಏನು ಎತ್ತ ಅಂತೆಲ್ಲ ಹೇಳಿಬಿಟ್ಟು. ತುಂಬ ಕಮ್ಮಿ ರೇಟ್ ಸ್ಯಾರಿಗೆ ಒಂದು ಸ್ವಲ್ಪ ಏನಾದ್ರು ಗ್ರ್ಯಾಂಡ್ ಟಚ್ ಕೊಡಬೇಕಷ್ಟೇ. ನಂಗೆ ಇಷ್ಟ ಆಯಿತು ಆ ಸೀರೆ, ಅದು ಮುಂಚೆನೇ ತೊಗೊಂಡಿದ್ದ ಸೀರೆಗೇ ಇವಾಗ ಪ್ಯಾಚಪ್. ನೋ ಮೋರ್ ಪರ್ಚೇಸ್, ನಥಿಂಗ್, ಯಾರೂ ಏನೂ ಪರ್ಚೇಸಿಂಗ್ ಮಾಡಿಲ್ಲ ಬಿಕಾಸ್ ಎಂಗೇಜ್ಮೆಂಟು ಹತ್ತಿರ ಸಿಕ್ಕಾಕೊಂಡಿದ್ರಿಂದ ಪರ್ಚೇಸ್ ಮಾಡೋಷ್ಟು ಯಾರಿಗೂ ಟೈಮೂ ಇರಲಿಲ್ಲ. ಮೋರ್ ಓವರ್ ನಾವು ಸ್ಯಾರಿ ಪರ್ಚೇಸ್ ಮಾಡಿದರೆ ನಮಗೆ ಬ್ಲೌಸ್ ಸ್ಟಿಚ್ ಕೂಡ ಯಾರೂ ಮಾಡ್ಕೊಡ್ತಾ ಇರಲ್ಲ. ಅರೌಂಡ್ 115 ಡೇಸಲ್ಲಿ ಅವಳು ಸೀರೆ ಪರ್ಚೇಸ್ ಮಾಡಿ ಅವಳು ಬ್ಲೌಸ್ಗೆ ಸ್ಟಿಚಿಂಗ್ ಕೊಡೋದೇ ಆಗೋಯಿತು. ನಮಗೆ ಯಾರಿಗೂ ತೊಗೋಬೇಕು ಅಂತಲೂ ಅನಿಸಲಿಲ್ಲ ಆ್ಯಂಡ್ ತೊಗೊಳೋಕೆ ಕೂಡ ಟೈಮ್ ಇರಲಿಲ್ಲ. ಅದ್ರ ಜೊತೆಗೆ ನಮ್ಗೆ ತೊಗೊಂಡ್ರೂ ಯೂಸ್ ಕೂಡ ಆಗ್ತಾ ಇರಲಿಲ್ಲ. ಸೊ ಇವಾಗ ನಾನು ಡ್ರೆಸ್ಸಸ್ ಮತ್ತು ಸ್ಯಾರೀಸ್ನೆಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಸೊ 3 ಡೇಸ್ ಬೇಕಾಗುವಂಥ ಡ್ರೆಸ್ಗಳನ್ನ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಪಾಪುಗೆ ನನಗೆ ಇಬ್ರಿಗೂ
ನಾನು ಈ ಥರ ಒಂದು ರೆಡ್ ಕಲರ್ ಸ್ಯಾರಿ ತೊಗೊಂಡಿದ್ದೀನಿ, ಅದಕ್ಕೆ ಅಂತ ಹೇಳಿಬಿಟ್ಟು ಒಂಥರ ಆಫ್ ವೈಟ್ ಅಥವಾ ಕ್ರೀಮಿಷ್ ವೈಟ್ ಇದೆ, ಬಟ್ ನಿಮಗಿಲ್ಲಿ ಒಂಥರ ವೈಟ್ ವೈಟ್ ಅಂತ ಅನಿಸಿದೆ, ಕ್ಯಾಮ್ರಾ ಫೋಕಸ್ ಆಗ್ತಾ ಇರೋದು ಆ ಥರ. ಬಟ್ ಇದು ಒಂಥರ ಕ್ರೀಮಿಷ್ ಇದೆ, ಆಯಿತಾ, ಕ್ರೀಮ್ ಕಲರು, ಈ ಕಡೆ ವೈಟು ಅಲ್ಲ, ಈ ಕಡೆ ಕ್ರೀಮು ಅಲ್ಲ, ಕ್ರೀಮಿಷ್ ವೈಟ್ ಥರ. ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಒಂಥರ ರೆಡ್ ಆ್ಯಂಡ್ ಗ್ರೀನ್ಗೆ, ಅಂದರೆ ರೆಡ್ ಕಲರ್ ಸ್ಯಾರಿಗೂ ಹಾಕಬೇಕು ಆ್ಯಂಡ್ ನೆಕ್ಸ್ಟ್ ನಾನು ಏನಾದರೂ ಗ್ರೀನ್ ಕಲರ್ ಸೀರೆ ತೊಗೊಂಡು ಅದಕ್ಕೂ ಹಾಕಬೇಕು. ಆ ಥರ ಕಾಂಬಿನೇಷನಲ್ಲಿ 3 ಶೇಡ್ಸ್ ಎಲ್ಲ ಹಾಕ್ಸಿದ್ದೀನಿ, 3 ಕಲರ್ದು, ಒಂದು ರೆಡ್ಡು, ಒಂದು ಗ್ರೀನು, ಮತ್ತು ಒಂದು ಚೂರು ಸ್ವಲ್ಪ ಸ್ವಲ್ಪ ಗೋಲ್ಡ್ ಹಾಕ್ಸಿದ್ದೀನಿ, ಸೊ ದಟ್ ಗೋಲ್ಡ್ ಆ್ಯಂಡ್ ರೆಡ್ ಮ್ಯಾಚ್ ಆಗಲಿ ಆ್ಯಂಡ್ ಗ್ರೀನ್ ಬಂದು ಕಾಂಟ್ರಾಸ್ಟ್ ಆಗಲಿ ಅಂತ ಹೇಳ್ಬಿಟ್ಟು ಈ ಥರ ಬ್ಲೌಸ್ನ ವರ್ಕ್ ಮಾಡ್ಸಿದ್ದೀನಿ. ಆ್ಯಂಡ್ ಈ ಸೀರೆ ಬಂದು ಆವಾಗಲೇ ಹೇಳಿದ ಥರ ತುಂಬ ಸಿಂಪಲ್, ಬಟ್ ನೋಡೋಕ್ಕೆ ಫೋಟೋದಲ್ಲಿ ನಿಮಗೆ ಕ್ರೇಪ್ ಸಿಲ್ಕ್ ಅಥವಾ ಮೈಸೂರು ಸಿಲ್ಕ್ ಸ್ಯಾರಿ ಥರ ಕಾಣಿಸುತ್ತೆ, ಬಟ್ ಇಟ್ಸ್ ನಾಟ್ ಅ ಕ್ರೇಪ್ ಅಥವಾ ಮೈಸೂರು ಸಿಲ್ಕ್ ಸೀರೆ, ನೋಡೋಕ್ಕೆ ಆ ಥರ ಅನಿಸುತ್ತೆ, ರೆಪ್ಲಿಕಾ ಅಂತಾರಲ್ಲ ಆ ಥರ ಇದು, ಬಟ್ ಪ್ಯೂರ್ ಮೈಸೂರು ಸಿಲ್ಕು ಅಲ್ಲ, ಪ್ಯೂರ್ ಕ್ರೇಪ್ ಸಿಲ್ಕು ಅಲ್ಲ, ಜಸ್ಟ್ ಅರೌಂಡ್ 1800 ರುಪೀಸ್ ಅಷ್ಟೇ ಈ ಸ್ಯಾರಿ. ಸೊ ಈ ಸ್ಯಾರಿಗೆ ನಾನು 2600 ಕೊಟ್ಟು ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೀನಿ. ನಾನು ಆಲ್ಮೋಸ್ಟ್ ಎಲ್ಲ ಬ್ಲೌಸಸ್ನು ವರ್ಷ ಫ್ಯಾಷನ್ ಅಂತಂದ್ರೆ ಅಲ್ಲೇ ಸ್ಟಿಚ್ ಮಾಡಿಸೋದು. ಸೊ ಈ ಕಾಂಬಿನೇಷನ್ ಹೆಂಗಿದೆ ಅಂತ ಹೇಳಿ, ಆ್ಯಂಡ್ ನಾನು ಔಟ್ಫಿಟ್ ಹಾಕ್ಕೊಂಡ ಮೇಲೆ ಗೊತ್ತಾಗುತ್ತೆ ಔಟ್ಪುಟ್ ಹೆಂಗಿದೆ ಆ್ಯಂಡ್ ಔಟ್ಲುಕ್ ಹೇಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಪಾಪುಗೆ ಬಂದು ಈ ಥರ ಬ್ರಾಕೆಟ್ ಸಿಲ್ಕ್ ಅಂತ ಸಿಗುತ್ತೆ ಅಥವಾ ಏನೋ ಸಿಲ್ಕ್ ಇದು, ಆ ಥರ ಮೆಟೀರಿಯಲ್ನ ತೊಗೊಂಡು ಕಾಂಟ್ರಾಸ್ಟ್ ಮಾಡ್ಸಿದ್ದೀನಿ, ಒಂಥರ ಪಿಂಕಿಶ್ ಮತ್ತು ಸಿಲ್ವರ್ ಮಿಕ್ಸ್ ಇರೋ ಅಂಥ ಒಂದು ಸ್ಕರ್ಟ್, ಒಂದು ಬಟ್ಟೆನ ತೊಗೊಳೋದಕ್ಕೆ ಸ್ಕರ್ಟ್ನ ಮಾಡಿಸಿ ಗೋಲ್ಡ್ ಆ್ಯಂಡ್ ಗ್ರೇ ಕಲರ್ ಪೀಸ್ನ ಹಾಕ್ಕೊಂಡು ಅದಕ್ಕೆ ನಾನು ಬ್ಲೌಸ್ನ ಹಾಕ್ಸಿದ್ದೀನಿ. ಆ ಬ್ಲೌಸ್ ಬಂದು ತುಂಬ ಸಿಂಪಲ್ ಇದೆ, ಔಟ್ಲುಕ್ ನೀವು ನೋಡಬೇಕಂತ ಅಂದರೆ ಹೆಂಗಿದೆ ಅಂತ ನೀವು ನನ್ನ ಮಂಡೇ ಲಾಗ್ನ ನೋಡಬೇಕಾಗತ್ತೆ, ಎಂಗೇಜ್ಮೆಂಟ್ ದಿನ ಹಾಕ್ತೀನಲ್ಲ ಆ ಲಾಗ್ನ. ಸೊ ನಾನಿವಾಗ ಬ್ಲೌಸ್ ಎಲ್ಲ ಇವಾಗ ಕೊಟ್ಟಿದ್ದು, 1-2 ಅವರ್ಸ್ ಮುಂಚೆ ತಂದುಕೊಟ್ರು ಅವರು, ಅದನ್ನೆಲ್ಲ ರೆಡಿ ಮಾಡಿಟ್ಟು ಇವಾಗ ನನಗೆ ಬೇಕಾಗಿರೋಂಥ ಸ್ಕಿನ್ ಕೇರ್ ಏನು ಬೇಕು ಆ ಪ್ರಾಡಕ್ಟ್ಸ್ನ ತೊಗೊತಾ ಇದ್ದೀನಿ, ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಹೇರ್ ಸೀರಮು, ಹೀಟ್ ಪ್ರೊಟೆಕ್ಟೆಂಟ್ ಸ್ಪ್ರೇ, ಮತ್ತು ಕ್ರೀಮ್ಸ್ಗಳು, ನನಗೆ ಸ್ವಲ್ಪ ಸನ್ಸ್ಕ್ರೀನ್ಸು, ಅದಾದಮೇಲೆ ಪಾಪು ಕ್ರೀಮ್ಗಳು, ಪೌಡರು, ಬಾತ್ರೂಮ್ ಎಸೆನ್ಷಿಯಲ್ಸು ಲೈಕ್ ಸೋಪ್ಗಳು, ಬ್ರಷ್ಷು, ಟೂತ್ಪೇಸ್ಟು, ಟೂತ್ಬ್ರಷ್ಷು, ಈ ಥರದನ್ನ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ನಮ್ಮ ಥಿಂಗ್ಸ್ನ ನಾವು ತೊಗೊಂಡೋಗ್ಬಿಟ್ರೆ ಅಲ್ಲಿ ಹರಿಬರಿಯಲ್ಲಿ ಅವರು ಇವ್ರನ್ನ ಕೇಳೋದು ತಪ್ಪುತ್ತೆ, ಅದು ಕೊಡಿ ಇದು ಕೊಡಿ ಅದಿಲ್ಲ ಇದಿಲ್ಲ ಅಂತ ಟೆನ್ಷನಲ್ಲಿ ಏನೂ ಇಲ್ಲ ಅಂದರೆ ರೆಡಿನೂ ಹಾಕೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಎಲ್ಲೇ ಹೋದ್ರೂ ಈ ಥರ ಮಿನಿ ಕಿಟ್ನ ಪ್ಯಾಕ್ ಮಾಡ್ಕೊಂಬಿಡ್ತೀನಿ. ನನಗೆ ಅರ್ಜೆಂಟಾಗಿ ನಾನು ಸಿಕ್ಕಾಪಟ್ಟೆ ಟೆನ್ಷನ್ ಪಾರ್ಟಿ, ಮತ್ತು ನಂಗೆ ಇಷ್ಟ ಆಗಲ್ಲ ಹಂಗೆ ಎಲ್ಲ ಉಟ್ಕೊಂಡು ಗಿಟ್ಕೊಂಡು ಕೂತ್ಕೊಳ್ಳೋದು. ನಂಗೆ ನಂಗೆ ಆನ್ ಸ್ಪಾಟ್ ರೆಡಿ ಆಗಬೇಕಂತಂದ್ರೆ ನಂಗೆ ಆನ್ ಸ್ಪಾಟ್ ನಾನು ಎಲ್ಲ ಐಟಮ್ಸ್ ಇಟ್ಟಿರಬೇಕು, ಅದಕ್ಕೋಸ್ಕರ ಈ ಥರ ಪ್ಯಾಕ್ ಮಾಡೋದು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೆ ನಾನು ತುಂಬ ಚಿಕ್ಕೋಳಿರುವಾಗಿಂದಾನೆ. ಇವಾಗ ಸ್ಯಾರಿ ಮತ್ತು ಪಾಪುದು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ನನ್ನ ಪಾಪುಗೆ ಅಂತ ಹೇಳ್ಬಿಟ್ಟು ಒಂದು ಬೋನ ರೆಡಿ ಮಾಡಿದ್ದೀನಿ, ಅದಕ್ಕೆ ಸ್ವಲ್ಪ ಕ್ಲಚ್ ಅಟ್ಯಾಚ್ ಮಾಡಬೇಕು, ನನಗೆ ಗ್ಲೂ ಸಿಗ್ತಾ ಇಲ್ಲ, ಗ್ಲೂ ಗನ್ನಲ್ಲಿ ಅಟ್ಯಾಚ್ ಮಾಡಬೇಕು. ಸೊ ನಾನು ಆನ್ ದ ವೇ ಹೋಗ್ತಾ ನಾಳೆ ತೊಗೊಂಡೋಗಿ ಅಟ್ಯಾಚ್ ಮಾಡ್ತೀನಿ. ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡಿದ್ದೀನಿ ಜಸ್ಟ್ 3 ಡೇಸಲ್ಲಿ. ನಿಕಾ ಒಡೆ ಕಷ್ಟ ಗುರು, ಯಾರದೇ ಫಂಕ್ಷನ್ ಆದರೂ ನಮ್ಮದೇ ಆಗಲಿ, ಬೇರೆಯವ್ರದ್ದೇ ಆಗಲಿ, ಅಥವಾ ಬೇರೆ ಐ ಮೀನ್ ದಿಸ್ ಇಸ್ ಬೇರೆ ಫ್ಯಾಮಿಲಿಯವ್ರದ್ದೇ ಆಗಲಿ, ಸಿಕ್ಕಾ ಒಡೆ ಕಷ್ಟ. ನಾನು ಇಷ್ಟೆಲ್ಲನೂ 3 ಡೇಸಲ್ಲಿ ರೆಡಿ ಮಾಡಿ ಇವಾಗ ಪ್ಯಾಕ್ ಮಾಡ್ತಾ ಇದ್ದೀನಿ. ನಾಳೆ ಬೆಳಗ್ಗೆ 10 ಅವರ್ 11 ಓ ಕ್ಲಾಕ್ಗೆ ಓಡಬೇಕು, ಅಷ್ಟರಲ್ಲಿ ಸ್ವಲ್ಪ ಲಿಟಲ್ ಬಿಟ್ ಸಲೂನ್ಸ್ ಕೆಲಸ ಇದೆ, ಅದೆಲ್ಲ ಮುಗಿಸ್ಕೊಳ್ಬೇಕು. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ವ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮಿಸ್ ಮಾಡಿದ ಎಲ್ಲ ವೀಡಿಯೋಸು ಸ್ಟಾರ್ಟಿಂಗ್ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ, ಈಗ ನಿಮ್ಮ ಪ್ರೀತಿ ಕಣ್ತಿನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲಾಕ್ಡೌನ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಬರೋ ಲಾಗ್ಸು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಿಸ್ ಮಾಡಿದೆ ನೋಡಿ. ಬಾಯ್.